ಅವೈಜ್ಞಾನಿಕವಾಗಿ ಪ್ರಾಪರ್ಟಿ ಕಾರ್ಡ್ ಅನ್ನು ಮುಲ್ಕಿಯಲ್ಲಿ ಮಾತ್ರ ಪ್ರಾಯೋಗಿಕವಾಗಿ ಜಾರಿಗೊಳಿಸುವ ಕ್ರಮವನ್ನು ವಿರೋಧಿಸಿ ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರಿಗೆ ದೂರು ನೀಡಲಾಗುವುದು ಎಂದು ಮುಲ್ಕಿ ಮೂಡುಬಿದ್ರೆ ಶಾಸಕ ಉಮಾನಾಥ ಕೊಟ್ಯಾನ್ ಹೇಳಿದ್ದಾರೆ. ಮುಲ್ಕಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳೂರು ನಗರ ಪಾಲಿಕೆಯಲ್ಲಿ ಪ್ರಾಪರ್ಟಿ ಕಾರ್ಡ್ ಅನ್ನು ಸ್ಥಗಿತಗೊಳಿಸಲಾಗಿದ್ದರೂ ಮುಲ್ಕಿಯಲ್ಲಿ ಪ್ರಾಯೋಗಿಕವಾಗಿ ಇಂದಿನಿಂದಲೇ ಜಾರಿಗೆ ತರಲಾಗುವುದು ಎಂಬುದು ಸರಿಯಾದ ಕ್ರಮವಲ್ಲ. ಸರ್ಕಾರದ ಕಾನೂನನ್ನು ವಿರೋಧಿಸುತ್ತಾ ಇಲ್ಲ, ಆದರೆ ಇಡೀ ರಾಜ್ಯದಲ್ಲಿ ಪ್ರಾಪರ್ಟಿ ಕಾರ್ಡ್ ಇಲ್ಲದೆ ಇರುವ ವ್ಯವಸ್ಥೆಯನ್ನು ಮುಲ್ಕಿಯಲ್ಲಿ ಮಾತ್ರ ಜಾರಿಗೆ ತರುವುದು ಸರಿಯಲ್ಲ. ಮಂಗಳೂರು ನಗರ ಪಾಲಿಕೆಯ 65 ವಾರ್ಡ್ಗಳಲ್ಲಿ ಇಲ್ಲದಿರುವ ಕಾನೂನನ್ನು ಸುರತ್ಕಲ್ನ ಒಂದು ವಾರ್ಡ್ನ ಒಂದು ಗ್ರಾಮದವರಿಗೆ ಮಾತ್ರ ಜಾರಿಗೊಳಿಸುವುದು ಸರಿಯಲ್ಲ. ಮೊದಲು ಪ್ರಾಪರ್ಟಿ ಕಾರ್ಡಿನ ಲೋಪದೋಷಗಳನ್ನು ಸರಿಪಡಿಸಬೇಕು, ಆಮೇಲೆ ಜಾರಿಗೆ ತರಲಿ. ಅದು ಕೂಡ ಇಡೀ ರಾಜ್ಯಕ್ಕೆ ತರುವುದಾದರೆ ಸರಿ, ಕೇವಲ ಮುಲ್ಕಿಗೆ ಈ ಕಾನೂನು ತರುವುದು ಸರಿಯಲ್ಲ ಎಂದು ಉಮಾನಾಥ ಕೋಟ್ಯಾನ್ ಹೇಳಿದರು. ಮುಲ್ಕಿ ನಗರದಲ್ಲಿ ಇದನ್ನು ಸಹ ನಾವು ಪ್ರಾಯೋಗಿಕವಾಗಿ ಇವತ್ತಿಂದ ಜಾರಿಗೆ ಮಾಡಿ, ಏನು ಪ್ರಯೋಗ ಮಾಡಲಿಕ್ಕೆ ಇದನ್ನು ಮುಲ್ಕಿ ನಗರ ಮಾತ್ರ ಸಿಗುವುದು, ಮುಲ್ಕಿ ಮಾತ್ರ ಸಿಗುವುದು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಮತ್ತು ಇದನ್ನು ಅವೈಜ್ಞಾನಿಕವಾಗಿದೆ, ಮತ್ತು ಇದು ಹಲವಾರು ಲೋಪದೋಷಗಳಿವೆ, ಇದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಮುಲ್ಕಿ ಈ ಭಾಗಕ್ಕೆ ಯಾವುದೇ ಕಾರಣಕ್ಕೂ ಇದನ್ನು ಮಾಡಬಾರದು ಅಂತ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಇದು ಅವೈಜ್ಞಾನಿಕವಾಗಿದೆ. ಮುಲ್ಕಿ ತಾಲೂಕು ಕೇವಲ ತಾಲೂಕಾಗಿ ಮಾತ್ರ ಘೋಷಣೆಯಾಗಿದೆ, ಉಳಿದ ಪ್ರಕ್ರಿಯೆಗಳಾಗಿಲ್ಲ. ಮೂಡದಲ್ಲಿ 6-7 ವರ್ಷಗಳಿಂದ ಯಾವುದೇ ಕೆಲಸ ಕಾಣ್ತಾ ಇಲ್ಲ. ತಾನು ಇದರ ಸದಸ್ಯನಾಗಿದ್ದು ಜಿಲ್ಲಾಧಿಕಾರಿಯೂ ಇದ್ದಾರೆ. ಯಾರಿಗೂ ಸೈಟ್ ಕೊಟ್ಟಿಲ್ಲ, ಈ ಕುರಿತು ಸಭೆ ಕರೆಯಲು ತಿಳಿಸ್ತೇನೆ ಎಂದು ಉಮಾನಾಥ್ ಕೋಟ್ಯಾನ್ ಹೇಳಿದ್ರು. ಮುಲ್ಕಿ ನಗರ ಪಂಚಾಯತ್ನ 18 ಸ್ಥಾನಗಳಲ್ಲಿ 15 ಸ್ಥಾನಗಳನ್ನು ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ. ಸೀಟು ಹಂಚಿಕೆಯಲ್ಲಿ ಕೆಲವರಿಗೆ ಅಸಮಾಧಾನವಾಗಿರುವುದು ಚುನಾವಣೆ ಸಂದರ್ಭಗಳಲ್ಲಿ ಸಹಜ. ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದ ಅವರು, ಮೂಡುಬಿದ್ರೆ ಪುರಸಭೆಯನ್ನ ಬಿಜೆಪಿ ತೆಕ್ಕೆಗೆ ಪಡೆಯಲು ಹೆಚ್ಚಿನ ಪ್ರಯತ್ನವನ್ನ ಮಾಡಲಾಗುತ್ತೆ ಎಂದರು. ಚುನಾವಣೆ ಅಂದ್ರೆ ಗೊಂದಲ, ಗೊಂದಲ ಅಂದ್ರೆ ಚುನಾವಣೆ ಅಂತ ನನ್ನ ಭಾವ. ಒಂದು ಬಂಡಾಯ ಅಭ್ಯರ್ಥಿ ನಿಮ್ಮ ಪಕ್ಷದ ಸೀಟ್ ಕೊಡಲಿಲ್ಲ ಅಂತ ಹೇಳಿ, ಮತ್ತೆ ಬಂಡಾಯ ಯಾಕೆಂತ ಹೇಳಿದ್ರೆ ಒಂದು ನೋಡಿ, ನಮ್ದು ರಾಷ್ಟ್ರೀಯ ಪಕ್ಷ, ನಮ್ಮ ಪಕ್ಷ ಬಹುಶಃ ಪ್ರಪಂಚದಲ್ಲಿ ಅತಿ ದೊಡ್ಡದಾದಂತಹ ಪಕ್ಷ, ಸದಸ್ಯರು ಹೊಂದಿರತಕ್ಕಂಥ ಪಕ್ಷ. ನಮ್ಮ ಪಕ್ಷದಲ್ಲಿ ಹಲವರಿಗೆ ಕಾರ್ಯಕರ್ತರು, ಕಂಡಪಟ್ಟ ಕಾರ್ಯಕರ್ತರಿದ್ದಾರೆ, ಅಪೇಕ್ಷೆಗಳಿರ್ತವೆ, ನಮಗೆ ಮಾಡಬೇಕು ಸ್ಪರ್ಧೆ ನಮಗೆ ಮಾಡಬೇಕಂತ ಇರುವಂಥದ್ದು ಸಹಜ. ಆದರೆ ಎಲ್ಲರಿಗೆ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ 18 ಜನರಿಗೆ ಮಾತ್ರ ನಮಗೆ ಕೊಡ್ಲಿಕ್ಕೆ ಆಗುತ್ತೆ, 18 ವಾರ್ಡಲ್ಲಿ 18 ಜನರಿಗೆ ಕೊಡ್ಲಿಕ್ಕೆ ಆಗ್ತದೆ. ಈ ಸಂದರ್ಭ ಬಿಜೆಪಿಯ ನರಸಿಂಹ ಪೂಜಾರಿ, ಸತ್ಯೇಂದ್ರ ಶೆಣೈ ಉಪಸ್ಥಿತರಿದ್ರು. ನಿಶಾಂತ್, V4 News 24/7 ಮುಲ್ಕಿ.